ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡಿ ಆಗುವಾಗ ಅಲ್ಲಿ ಸಿಗುವಂತಹ ಪದಾರ್ಥಗಳಾಗಲಿ ಅಲ್ಲಿ ಸಿಗುವಂತಹ ಐಟಮ್ಗಳಾಗಲಿ ಒಂದೊಂದು ರೀತಿಯ ರುಚಿ ಇರ್ತದೆ. ಹಾಗೆ ಆ ರುಚಿಯನ್ನು ನಮಗೆ ಮನೆಗೆ ಬಂದರೂ ಹಲವು ಸಮಯ ಕಳೆದ್ರೂ ಕೂಡ ಮರೆಯುವುದಿಲ್ಲ. ನನ್ನಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿದರೆ ದೇವಸ್ಥಾನ ಶೈಲಿಯ ಚಟ್ನಿಯನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸಿ ಅಂತೇಳಿ. ಹಾಗೆ ಇವತ್ತು ದೇವಸ್ಥಾನ ಶೈಲಿಯ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿರುವಂಥ ಒಂದು ರೀತಿಯ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ, ಬನ್ನಿ. ದೇವಸ್ಥಾನಕ್ಕೆ ಅಡಿಗೆಗೆ ಹೋಗುವ ಒಬ್ಬರು ಭಟ್ರಲ್ಲಿ ನಾನು ಕೇಳಿದೆ ಈ ಚಟ್ನಿಯನ್ನು ಮಾಡೋದು ಹೇಗೆ ಅಂತೇಳಿ. ಹಾಗೆ ಅವರು ಈ ಚಟ್ನಿಯನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಂದು ಚಟ್ನಿಯನ್ನು ಮಾಡುವಾಗ ಕೂಡ ಅದಕ್ಕೆ ಕಾಯಿಯ ಜೊತೆಗೆ ಒಂದೊಂದು ಐಟಮ್ಗಳನ್ನು ಹಾಕ್ತದೆ. ಈಗ ಮಾವಿನಕಾಯಿ ಚಟ್ನಿ ಮಾಡೋದು ಅಂತ ಹೇಳಿದರೆ ಮಾವಿನಕಾಯಿಯನ್ನು ಮೇಜರಾಗಿ ಕಾಣ್ತದೆ. ಅದೇ ರೀತಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು ಮೇಯ್ನ್ ಆಗಿರ್ತದೆ. ಹಾಗೆ ಇವತ್ತಿನ ಈ ಚಟ್ನಿಯಲ್ಲಿ ಉದ್ದಿನ ಬೇಳೆ ಮೇಯ್ನ್ ಆಗಿರುವಂಥದ್ದು. ಉದ್ದಿನ ಬೇಳೆಯನ್ನು ಹಾಗೆ ಹಾಕೋದಲ್ಲ, ಅದನ್ನು ಹುರಿದು ಹಾಕುವಂಥದ್ದು. ಅದಕ್ಕೂ ಕೂಡ ಒಳ್ಳೆಯ ಒಂದೇ ರೀತಿಯ ಕ್ರಮ ಉಂಟು. ಇಲ್ಲಿಗ ನಾನು ಒಂದು ಕಡಿ ಕಾಯಿಗೆ 2.5 ಚಮಚದಷ್ಟು ಉದ್ದಿನ ಬೇಳೆ, ಹಾಗೆ ಒಂದು 5 ಮೆಣಸನ್ನು ತಗೊಳ್ತೇನೆ. ಮೆಣಸು ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಅವರವರ ಕಾರಕ್ಕನುಸಾರವಾಗಿ. ಉದ್ದಿನ ಬೇಳೆ ಮಾತ್ರ ಅಷ್ಟು ಬೇಕಾಗ್ತದೆ ಒಳ್ಳೆ ಪರಿಮಳ ಬರಲಿಕ್ಕೆ ಬೇಕಾಗಿ. ಬಣ್ಣಲೆಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆ ಮೆಣಸು ಎರಡನ್ನು ಕೂಡ ಸ್ವಲ್ಪ ತೆಂಗಿನೆಣ್ಣೆಗೆ ಹಾಕಿಕೊಂಡು ಹುರಿತೇನೆ. ಹುರಿಯುವಾಗ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿಬೇಕು. ಅದೇ ರೀತಿಯಲ್ಲಿ ಈ ಉದ್ದಿನ ಬೇಳೆ ಒಂದು ಕೆಂಪು ಬಣ್ಣ ಬರಬೇಕು, ಕರೆಂಚಿ ಹೋಗಬಾರ್ದು. ಆ ಪರಿಮಳ ಮತ್ತು ಅದರ ಬಣ್ಣ ಏನಿದೆ ಅದುವೇ ಈ ಚಟ್ನಿಯಲ್ಲಿ ರುಚಿ ಕೊಡುವುದು. ಸರಿಯಾದ ಪರಿಮಳ ಬರ್ತಾ ಉಂಟು ಈಗಲೇ. ಉದ್ದಿನ ಬೇಳೆ ಮತ್ತು ಮೆಣಸು ಎರಡನ್ನು ಕೂಡ ಚೆನ್ನಾಗಿ ಹುರಿದಾಯಿತು. ಉದ್ದಿನ ಬೇಳೆಯ ಬಣ್ಣ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಒಳ್ಳೆ ಘಮ ಅಂತೇಳಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇಷ್ಟಾದರೆ ಸಾಕು, ಇದನ್ನು ಇಳಿಸ್ತೇನೆ. ಕರೆದಂತಹ ಕಾಯಿಯೊಟ್ಟಿಗೆ ಈಗ ಹುರಿದಂಥ ಉದ್ದಿನ ಬೇಳೆ ಮತ್ತು ಮೆಣಸು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹುಳಿ ಇದೆರಡನ್ನು ಹಾಕಿ ಸ್ವಲ್ಪ ನೀರು ಹಾಕಿಕೊಂಡು ಕಡೆದರೆ ಸಾಕು. ಅಂದರೆ ಜಾಸ್ತಿ ನೀರು ಮಾಡುವಂಥದ್ದಿಲ್ಲ, ದೇವಸ್ಥಾನದಲ್ಲೆಲ್ಲ ಗಟ್ಟಿ ಚಟ್ನಿ ಇರುವಂಥದ್ದಲ್ಲ, ಅದೇ ರೀತಿಯಲ್ಲಿ ಚಟ್ನಿ ಕೂಡ. ಇದಕ್ಕಿನ್ನೀಗ ಒಂದು ಒಗ್ಗರಣೆ ಮಾಡಲಿಕ್ಕೆ ಉಂಟು. ಹಾಗೆ ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ, ಮೆಣಸು, ಹಾಗೆ ಫ್ರೆಂಡ್ಸ್ ದೇವಸ್ಥಾನ ಶೈಲಿಯ ಚಟ್ನಿಯನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತೀಗ ನೋಡಿದ್ದೇವೆ. ನೀವು ಕೂಡ ಖಂಡಿತವಾಗಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಗಿದೆ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಬಯಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.